ವಾರ್ತಾಜಾಲ ಸುದ್ದಿ ಮನೆಗೆ ಸ್ವಾಗತ ನಾನು ಮೌರ್ಯ ಪೂಜಾರಿ ಈಗ ಮೊದಲಿಗೆ ಹೆಡ್ಲೈನ್ಸ್ ಭಾರತದ ಹೊಸ ಸಾಧನೆ ಕೇವಲ 95 ದಿನಗಳಲ್ಲಿ 13 ಕೋಟಿ ಜನರಿಗೆ ಲಸಿಕೆ ರಾಜ್ಯಪಾಲರು ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಿದ್ದು ಸರಿಯಲ್ಲ ಅಂತ ಸತೀಶ್ ಜಾರಕಿಹೊಳಿ ತಿರುಗೇಟು ಇಂದಿನಿಂದಾ ರಾತ್ರಿ 9 ರಿಂದ 6 ಗಂಟೆವರೆಗೆ ನೈಟ್ ಕರ್ಫ್ಯೂ ಅಂತ ಶುಕ್ರವಾರ ಸ್ತಬ್ಧವಾಗಲಿದೆ ಕರುನಾಡು ರಾಜ್ಯಾದ್ಯಂತ ಇಂದಿನಿಂದಲೇ ಮಾರ್ಗಸೂಚಿಯನ್ನು ಮಾಡಲಾಗಿದೆ ಇನ್ನು ನಿನ್ನೆ ಸತತವಾಗಿ ಸಚಿವರು ಶಾಸಕರು ಮೀಟಿಂಗ್ ಅನ್ನು ಮಾಡಿದ್ರು ಅದಾದ ನಂತರ ಇವತ್ತಿನ ಈಗಾಗಲೇ ಹೊಸ ಮಾರ್ಗಸೂಚಿ ಅನ್ವಯವಾಗುತ್ತೆ ಇಂದು ರಾತ್ರಿ 9 ಗಂಟೆಯಿಂದಲೇ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಸಂಪೂರ್ಣವಾಗಿ ಕರ್ನಾಟಕ ಸ್ತಬ್ಧವಾಗಲಿದೆ ಇನ್ನು ಬೆಂಗಳೂರಿನಲ್ಲೇ ವಿಶೇಷ ಮಾರ್ಗಸೂಚಿಯನ್ನು ಮಾಡಲಾಗಿದೆ ಇನ್ನು ಒಂದಷ್ಟು ಶರತ್ತುಗಳನ್ನು ಅನ್ವಯಿಸಿ ಅಧಿಕಾರಿಗಳು ಒಂದಷ್ಟು ಅವಕಾಶಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಹೊರಡಿಸಿರುವ ನೂತನ ಮಾರ್ಗಸೂಚಿ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದ್ದು ಬಹುತೇಕ ಕರುನಾಡು ಸ್ತಬ್ಧವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇಂದಿನಿಂದ ಮೇ 4 ರವರೆಗೆ ನೈಟ್ ಕರ್ಫ್ಯೂ ವಿಸ್ತರಣೆ ಮಾಡಲಾಗಿದ್ದು ರಾತ್ರಿ 10 ರಿಂದ ಬೆಳಗ್ಗೆ 5 ರ ಬದಲು ಈಗ ರಾತ್ರಿ 9 ರಿಂದ ಬೆಳಗ್ಗೆ 6 ಗಂಟೆವರೆಗೆ ನೈಟ್ ಕರ್ಫ್ಯೂ ವಿಸ್ತರಿಸಲಾಗಿದೆ ಶುಕ್ರವಾರ ರಾತ್ರಿ 9 ರಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಕರುನಾಡು ಸಂಪೂರ್ಣವಾಗಿ ಸ್ತಬ್ಧವಾಗಲಿದೆ ವೀಕೆಂಡ್ ಲಾಕ್ ಡೌನ್ ಜೊತೆ ಕೆಲ ಕಠಿಣ ನಿರ್ಧಾರಗಳನ್ನು ಸರ್ಕಾರ ಈಗ ತೆಗೆದುಕೊಂಡಿದೆ ಇನ್ನು ಕೆಲ ಚಟುವಟಿಕೆಗಳ ಪೂರ್ಣ ಸಂಪೂರ್ಣ ನಿರ್ಬಂಧವಾಗಿದ್ದು ಇನ್ನು ಮತ್ತೆ ಕೆಲವೊಂದಿಷ್ಟು ಷರತ್ತುಬದ್ಧ ಅನುಮತಿ ಕೂಡ ನೀಡಲಾಗಿದೆ ಉಪಚುನಾವಣೆ ನಂತರ ಬೆಂಗಳೂರಿಗೆ ಬಂದಿರುವ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಜ್ಯಪಾಲರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದು ತಪ್ಪು ಎಂದು ಹೇಳಿದ್ದಾರೆ ನಂತರ ಮಾತನಾಡಿದ ಅವರು ರಾಜ್ಯಪಾಲರು ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಬಾರದಾಗಿತ್ತು ಎನ್ನುವ ಮಾತನ್ನು ಅವರು ಹೇಳಿದ್ದಾರೆ ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ತಮಗೆ ಗೆಲ್ಲುವ ವಿಶ್ವಾಸ ಇದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಇನ್ನು ಸೌಜನ್ಯದ ಭೇಟಿಯಾಗಿದ್ದು ಇತ್ತ ಬೆಳಗಾವಿ ಉಪಚುನಾವಣೆಯ ಮಾಹಿತಿ ಕೇಳಿದರು ನಾನು ಅದರ ಬಗ್ಗೆ ವಿವರವನ್ನು ಕೂಡ ಈಗಾಗಲೇ ನೀಡಿದ್ದೇನೆ ಇನ್ನು ಮಾತನಾಡುತ್ತಾ ಸತೀಶ್ ಜಾರಕಿಹೊಳಿ ಅವರು ರಾಜ್ಯಪಾಲರು ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಿದ್ದು ಸರಿಯಲ್ಲ ಎಂದು ಹೇಳಿದ್ದಾರೆ ಇನ್ನು ಬಿಜೆಪಿ ಸರ್ಕಾರದಲ್ಲಿ ಮೊದಲಿನಿಂದಲೂ ಕೂಡ ನಾನಾ ರೀತಿಯ ಗೊಂದಲಗಳಿವೆ ಲಾಕ್ಡೌನ್ ವಿಚಾರವಾಗಿ ಮುಖ್ಯಮಂತ್ರಿ ಹಾಗೂ ಸಚಿವರು ಸೇರಿ ಈ ರೀತಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಈಗ ರಾಜ್ಯಪಾಲರ ಪ್ರವೇಶವಾಗಿದೆ ಎಂದು ಸತೀಶ್ ಜಾರಕಿಹೊಳಿ ಅವರು ವ್ಯಂಗ್ಯವಾಡಿದ್ದಾರೆ ಎಸ್ ಇನ್ನು ಕೋವಿಡ್ ನಿಂದ ಹೈರಾಣಾದ ಬೆಂಗಳೂರಿಗರಿಗೆ ಒಂದಷ್ಟು ರಿಲೀಫ್ ಆಗಿದೆ ಇನ್ನು ಬೆಂಗಳೂರಿನ ಎಲ್ಲಾ ಚಿತಾಗಾರಲ್ಲೂ ಕೂಡ ಶವ ಸಂಸ್ಕಾರವನ್ನ ಮಾಡಬಹುದೆಂದು ಡಿಸಿಎಂ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ ಬೆಂಗಳೂರು ನಗರದಲ್ಲಿ ಎಲ್ಲಾ ಚಿತಾಗಾರಗಳಲ್ಲೂ ಕೂಡ ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೆ ನೆರವೇರಿಸಲು ಅವಕಾಶ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ತಿಳಿಸಿದ್ದಾರೆ ಮಲ್ಲೇಶ್ವರದ ಕೆಸಿ ಜನರಲ್ ಆಸ್ಪತ್ರೆಗೆ ಭೇಟಿ ನೀಡಿದ ನಂತರ ಮಾತನಾಡಿದ ಅವರು ಆಮ್ಲಜನಕ ದಾಸ್ತಾನು ಮೊದಲಾದ ವಿಚಾರಗಳಲ್ಲಿ ಪರಿಶೀಲನೆ ನಡೆಸಿದ್ದೇನೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಎಂದು ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳಿದ್ದಾರೆ ಬೆಂಗಳೂರಿನ ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೈಜೀರಿಯಾ ಪ್ರಜೆಯೊಬ್ಬನನ್ನ ಬಂಧಿಸಲಾಗಿದೆ ಬೆಂಗಳೂರಿನ ಸರ್ವಿಸ್ ರಸ್ತೆಯೊಂದರಲ್ಲಿ ಮಾದಕ ವಸ್ತು ಹೆರಾಯಿನ್ ಮತ್ತು ಕೊಕೇನ್ ಮಾರಾಟ ಮಾಡುತ್ತಿದ್ದ ನೈಜೀರಿಯಾ ಪ್ರಜೆಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ಇನ್ನು 27 ವರ್ಷದ ಜೇಮ್ಸ್ ಎಂಬಾತನನ್ನ ಗೋವಿಂದಪುರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿ ಸುಮಾರು 2,40,000 ರೂಪಾಯಿ ಮೌಲ್ಯದ 10 ಗ್ರಾಂ ಹೆರಾಯಿನ್ ಹಾಗೂ ಕೊಕೇನ್ ವಶಪಡಿಸಿಕೊಂಡಿದ್ದು ತಿಳಿದು ಬಂದಿದೆ ಇನ್ನು ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ನಮ್ಮ ಭಾರತ ದೇಶ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿದೆ ಇನ್ನು ಕೇವಲ 90 ದಿನಗಳಲ್ಲಿ ಸುಮಾರು 13 ಕೋಟಿ ಲಸಿಕೆಯನ್ನ ವಿಸ್ತರಣೆ ಮಾಡಿದ್ದು ಇತ್ತ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತ ದೇಶ ಅತ್ಯಂತ ಕಡಿಮೆ ದಿನಗಳಲ್ಲಿ
ಒಂದೊಳ್ಳೆ ಸಾಧನೆಯನ್ನ ಮಾಡಿದೆ ಎಂದು ಈಗ ಭಾರತೀಯರು ಹೆಮ್ಮೆ ಪಟ್ಟಿದ್ದಾರೆ. ದೇಶದಲ್ಲಿ ಕೇವಲ 95 ದಿನಗಳಲ್ಲಿ 13 ಕೋಟಿ ಮಂದಿಗೆ ಕೊರೋನಾ ಲಸಿಕೆ ಹಾಕುವ ಮೂಲಕ ಭಾರತ ಹೊಸ ದಾಖಲೆ ನಿರ್ಮಿಸಿದೆ. ಅಮೆರಿಕಾ 101 ದಿನಗಳಲ್ಲಿ 13 ಕೋಟಿ ಮಂದಿಗೆ ಲಸಿಕೆ ಹಾಕಿತ್ತು. ಇನ್ನು ಚೀನಾ 109 ದಿನಗಳಲ್ಲಿ ಈ ಸಾಧನೆಯನ್ನ ಮಾಡಿತ್ತು. ಇನ್ನು ಎರಡು ರಾಷ್ಟ್ರಗಳ ಸಾಧನೆಯನ್ನ ಭಾರತ ಈಗ ಹಿಂದಿಕ್ಕಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯದ ಮೂಲಗಳಿಂದ ಈಗಾಗಲೇ ತಿಳಿದು ಬಂದಿದೆ. ಇನ್ನು 95 ದಿನಗಳಲ್ಲಿ 13 ಕೋಟಿ ಮಂದಿಗೆ ಲಸಿಕೆ ಹಾಕಿದ್ದು ಇನ್ನು ಭಾರತ ದೇಶದ ಪ್ರಜೆಗಳಲ್ಲಿ ಒಂದಷ್ಟು ಹರ್ಷವನ್ನ ಉಂಟು ಮಾಡಿದೆ. ವಾರ್ತಾ ಜಾಲ ಸುದ್ದಿ ಮನೆಯಲ್ಲೇ ಸುದ್ದಿ ಕೊಟ್ಟಿದ್ದು ನಾನು ಮೌರ್ಯ ಪೂಜಾರಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾರ್ತಾ ಜಾಲ, ಇದು ಸುದ್ದಿಗಳ ಸುರಿಮಳೆ.